ಎಲ್ರಿಗೂ ನಮಸ್ಕಾರ. ಈ ಸಲ ನಮ್ ನೋಡು ಸಖಿ ಏನ್ ಹೊಸ ಮಾಹಿತಿ ತಂದವಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲಾ ಶಾಲೆಗಳಲ್ಲೂ ಮಂತ್ರಿಮಂಡಲನ ಹೆಂಗ್ ರಚನೆ ಮಾಡ್ಕೋತಾರೆ ಅಂತ ನಮ್ ಸೋಮ್ ಸುಂದರ್ ಸರ್ ಹೇಳೋರೆ, ಅದೇನು ಅಂತ ನೋಡ್ಕ ಬರವಾ? ನನ್ನ ಹೆಸರು ಸೋಮ್ ಸುಂದರ್ ಸಿಬಿ ಅನ್ಬಿಟ್ಟು ನಾನು ನಮ್ಮ ದೊಡ್ಡೇಜೂರು ಈ ಶಾಲೆಗೆ ಬಂದಿದ್ದೀನಿ. ಎಚ್ ಪಿ ಎಸ್ ದೊಡ್ಡೇಜೂರಿಗೆ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಪಠ್ಯ ಒಂದೇ ಮಕ್ಕಳಿಗೆ ಹೆಲ್ಪ್ ಆಗಲ್ಲ, ಆ ಪಠ್ಯದ ಜೊತೆಗೆ ಸಹಪಠ್ಯನೂ ಕೂಡ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಕಿರುನಾಟಕ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, ಮತ್ತು ರಂಗೋಲಿ ಬಿಡಿಸೋದಾಗಿರ್ಬೋದು, ಮತ್ತು ಚಿತ್ರಕಲೆ ಆಗಿರ್ಬೋದು, ಮಂತ್ರಿಮಂಡಲ ಇದೆಯಲ್ಲ ಅದು ಕೂಡ ತುಂಬ ಎಫೆಕ್ಟಿವ್ ಬೀಳ್ತಾ ಇದೆ. ಸಾಮಾನ್ಯವಾಗಿ ಪ್ರೈಮರಿ ಲೆವೆಲ್ ಇರ್ತಾರಲ್ಲ ಮಕ್ಕಳು, ಅವ್ರಗಳಿಗೆ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಅದರಲ್ಲಿ ಏರಿಗೆಲ್ಲ ಕೆಲಸ ಕಾರ್ಯಗಳು ನಡೀತವೆ, ಆಮೇಲೆ ಅವೆಲ್ಲ ಗೊತ್ತಾಗಲ್ಲ. ಅದು ನಾವು ಎಷ್ಟೇ ಓವರಲ್ ಆಗಿ ಹೇಳಿದ್ರೂ ಅವ್ರಿಗೆ ಗೊತ್ತಾಗಲ್ಲ. ನಾವು ಪ್ರಾರಂಭದಲ್ಲಿ ಅಂದರೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಎಲ್ಲ ಮಕ್ಕಳಿಗೂ ನಮ್ಮಲ್ಲಿ ಶಾಲಾ ಮಂತ್ರಿಮಂಡಲ ರಚನೆ ಆಗಬೇಕಾಗಿದೆ. ಅದಕ್ಕೆ ಯಾರೆಲ್ಲ ಸ್ಪರ್ಧಿಸ್ತೀರಿ, ಅವರುಗಳು ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಒಂದು ಎಲೆಕ್ಷನ್ ಕಮಿಟಿ ಇರುತ್ತಲ್ಲ, ಅವ್ರಿಗೆ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಮ್ಮ ಟೀಚರ್ಸಲ್ಲೇ ನಾಮಪತ್ರವನ್ನು ಅವರು ಎಲ್ಲವನ್ನ ಬರೆದು ಒಂದು ಅಪ್ಲಿಕೇಶನಲ್ಲಿ ಬರೆದು ಸೈನ್ ಮಾಡಿಸಿ ಒಬ್ಬರು ಇನ್ನೊಬ್ಬರು ಸಹ ಶಿಕ್ಷಕರದ್ದು ಸೈನ್ ಮಾಡಿಸಿ ಅವ್ರೇನು ಮಾಡ್ತಾರೆ ಸಲ್ಲಿಸ್ತಾರೆ. ಸಲ್ಲಿಸಿದ ಮೇಲೆ ಏನಾಗುತ್ತೆ, ಅವರು ಪ್ರಚಾರ ಮಾಡ್ತಾರೆ, ನಾವು ಶಾಲೆಯಲ್ಲಿ ಇಂಥ ಕೆಲಸಗಳನ್ನ ಮಾಡ್ತೀವಿ, ಅದು ಅಚ್ಚುಕಟ್ಟಾಗಿ ಮಾಡ್ತೀವಿ, ನೀವು ನಮಗೆ ವೋಟ್ ಕೊಡಿ ಅಂದ್ಬಿಟ್ಟು ಇಲ್ಲಿ ಪ್ರಚಾರ ಮಾಡ್ತಾರೆ. ಅದು ಪ್ರಚಾರ ಹೇಗಿರುತ್ತೆ ಅಂತಂದರೆ ಅದು ದೊಡ್ಡ ಮಟ್ಟದಲ್ಲೂ ಕೂಡ ಈ ಥರ ಪ್ರಚಾರ ಆಗಲ್ಲೇನೋ, ಅಷ್ಟು ಮಟ್ಟಿಗೆ ಆಗುತ್ತೆ. ಅದು ನೋಡೋದೇ ಒಂಥರ ಖುಷಿ. ನಮ್ಮ ಶಾಲೆ ಮಕ್ಕಳು ಕೂಡ ಅಲ್ಲಿ ಮತದಾರರು, ಅವರೆಲ್ಲರಿಗೂ ಒಂದು ಸ್ಲಿಪ್ ಕೊಡ್ತೀವಿ. ಆ ಸ್ಲಿಪ್ ಕೊಟ್ಟಮೇಲೆ ಅಲ್ಲಿ ನಾವು ಯಾರ ಹೆಸರು ಅಂತ ಹೇಳಲಿಕ್ಕೆ ಹೋಗಲ್ಲ, ಆ ನಂಬರ್ಗಳ ಸೀರಿಯಲ್ ನಂಬರ್ ಕೊಡ್ತಾ ಹೋಗ್ತೀವಿ. ಆ ಸೀರಿಯಲ್ ನಂಬರ್ ಇಂಥ ಸೀರಿಯಲ್ ನಂಬರಲ್ಲಿ ಇಂಥವ್ರು ಇರ್ತಾರೆ, ಇಂಥ ಸೀರಿಯಲ್ ನಂಬರ್ ನೀವು ಬರೆದುಬಿಟ್ರೆ ಅವ್ರಿಗೆ ನೀವು ಓಟ್ ಹಾಕ್ತಂಗೆ ಅಂತೇಳಿ. ಅದಕ್ಕೆ ನಾವೊಂದು ಬಾಕ್ಸ್ ಬೂತ್ನೂ ಕೂಡ ರೆಡಿ ಮಾಡ್ಕೊಳ್ತೀವಿ, ಒಂದು ಕ್ಲಾಸ್ ರೂಮ್ ಅಲಾಟ್ ಮಾಡಿ ಅಲ್ಲಿಯೂ ಕೂಡ ಯಾವುದೇ ಇವಿರಬಾರ್ದು, ಪ್ರಿಂಟೆಡ್ ಇರಬಾರ್ದು, ಮತ್ತು ಚಿಹ್ನೆಗಳು. ನಾವು ಮಾಮೂಲಾಗಿ ಏನು ಮಾಡ್ತೀವಿ ಎಲೆಕ್ಷನ್ ಟೈಮಲ್ಲಿ ಆ ಥರನೇ ಎಲ್ಲವನ್ನ ಸೂಚನೆಗಳನ್ನ ಕೊಟ್ಟು ಅವ್ರಿಗೆ ಒಂದು ರೂಮ್ನ ಅಲಾಟ್ ಮಾಡ್ತೀವಿ. ಅಲ್ಲಿ ಓಟ್ ಅಂದರೆ ಓಟ್ ಮಾಡಲಿಕ್ಕೆ ಏನೆಲ್ಲ ಒಳಗಡೆ ವ್ಯವಸ್ಥೆ ಇರುತ್ತೋ ಅಂದರೆ ಸೀಲ್ ಇರುತ್ತೆ, ಇದನ್ನು ಸ್ಕೆಚ್ ಪೆನ್ನು ಕೂಡ ಇಟ್ಟಿರ್ತೀವಿ, ಒಂದು ಕಂಪಾರ್ಟ್ಮೆಂಟು ಕೂಡ ಎರಡು ಕಂಪಾರ್ಟ್ಮೆಂಟ್ ಮಾಡಿರ್ತೀವಿ, ಮಧ್ಯದಲ್ಲಿ ಬೂತ್ ಇಟ್ಟಿರ್ತೀವಿ. ಇದೆಲ್ಲವನ್ನು ಮಕ್ಕಳಿಗೆ ಮಾಡ್ತಿದ್ರೆ ಅದ್ರ ಜೊತೆಗೆ ಅವರು ಲೈನ್ ಹೊರಗಡೆ ಲೈನಲ್ಲಿ ನಿಂತಿರ್ತಾರೆ, ಕ್ಲಾಸ್ ರೂಮಿಂದ ಹೊರಗಡೆ ಲೈನಲ್ಲಿ ನಿಂತಿರ್ತಾರೆ. ಅವರು ಬಂದು ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಬಂದು ಅವರು ಯಾರೆಲ್ಲ ಬೇಕಾಗಿದೆಯೋ, ಯಾರನ್ನ ಎಲೆಕ್ಟ್ ಮಾಡಬೇಕಾಗಿದೆಯೋ ಅವ್ರನ್ನ ಸೀರಿಯಲ್ ನಂಬರ್ ಬರೀತಾರೆ, ಬೂತ್ಗೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಅದ್ರ ಜೊತೆಗೆ ಓಟ್ ಹಾಕಿದ್ಮೇಲೆ ಇಂತಿಷ್ಟು ಮೀಟ್ರ್ವರೆಗೂ ಇರಬಾರ್ದು, ನೀವು ಓಟ್ ಮಾಡಿದ ತಕ್ಷಣ ನೀವು ಹೊರಗಡೆ ಹೋಗಬೇಕು, ಒಂದಷ್ಟು ದೂರ ಹೋಗಬೇಕು ಅಂತಲೂ ಕೂಡ ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತೀವಿ. ಇದೆಲ್ಲ ಆದಮೇಲೆ ಎಲ್ಲ ಓಟೆಲ್ಲ ಆಗುತ್ತೆ, ಆದಮೇಲೆ ಕೌಂಟಿಂಗ್ ಇರುತ್ತೆ. ಆ ಕೌಂಟಿಂಗು ಭಾಳ ರೋಚಕವಾಗಿರುತ್ತೆ. ಎಲ್ಲ ಮಕ್ಕಳು ಎಲ್ಲ ಮತದಾರರು ಅಲ್ಲಿ ಒಳಗಡೆ ಕ್ಲಾಸ್ ರೂಮಲ್ಲಿ ಕೂತಿರ್ತಾರೆ. ನಮ್ಮಲ್ಲೇ ಒಬ್ಬರು ಟೀಚರು ಅದನ್ನು ಒಂದೊಂದಾಗಿ ತೆಗಿತಾ ಹೋಗ್ತಾರೆ, ಒಬ್ಬರು ಬೋರ್ಡ್ ಮೇಲೆ ಬರೀತಾ ಹೋಗ್ತಾರೆ. ಅಷ್ಟೋ ಜನಗಳದ್ದು ಯಾರಿಗೆಲ್ಲ ಎಷ್ಟು ಓಟ್ಗಳು ಬಂದಿದೆ, ನಮ್ಮಲ್ಲಿ 112 ಮಕ್ಕಳಿದ್ದಾರೆ, 112 ಮಕ್ಕಳಲ್ಲಿ ಯಾರು ಎಷ್ಟೆಲ್ಲ ಯಾರ್ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದನ್ನು ಅಲ್ಲಿ ಬರೀತಾ ಕೌಂಟ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಯಾರು ಹೈಯೆಸ್ಟಾಗಿ ಓಟ್ ತಗೊಂಡಿರ್ತಾರೋ ಅದರಂತೇ ಖಾತೆ ಹಂಚಿಕೆ ಮಾಡ್ತಾ ಬರ್ತೀವಿ. ಅತಿ ಹೆಚ್ಚು ತಗೊಂಡಿದ್ರೆ ಓಟ್ನ ತಗೊಂಡಿದ್ರೆ ಅವರಿಗೆ ಮುಖ್ಯಮಂತ್ರಿ, ಅದರ ನಂತರದಲ್ಲಿ ಉಪಮುಖ್ಯಮಂತ್ರಿ, ಹೀಗೆ ಆಯಾ ಅಂತಕ್ಕೆ. ಅದ್ರ ಜೊತೆಗೆ ಇನ್ನು ಉಳಿದಂಥವ್ರಿಗೆ ಮಕ್ಕಳಲ್ಲಿ ನಿಮಗೆ ಯಾವ ಖಾತೆ ಇಷ್ಟ ಅಪ್ಪ ಆ ಖಾತೆನ ನೀವು ತಗೊಳ್ಳಿ, ಯಾಕೆ ತಗೊಳ್ತೀರಂತ ಕೇಳಿದ್ರೆ ನಾನು ಇಂಥ ಕೆಲಸಗಳನ್ನ ಇಂಥ ಖಾತೆನೇ ತಗೊಂಡ್ರೆ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅಂತೇಳಿ. ಈ ಕೆಲವರು ನೀರಾವರಿ ಮಂತ್ರಿ ಮಾಡಿರ್ತೀವಿ, ನಾವೇ ಮಾಡಿಬಿಟ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅದು ಯಾರಿಗೋ ಒಬ್ಬನ ಇನ್ನೊಬ್ಬನಿಗೆ ಇಂಟ್ರೆಸ್ಟ್ ಇರುತ್ತೆ. ಈಗ ನಿಶಾಂತ್ ಅಂತ ಇರ್ತಾನೆ, ಅವನಿಗೆ ನೀರಾವರಿ ಮಂತ್ರಿ ಇಷ್ಟ ಇರಲ್ಲ. ಇನ್ನೊಬ್ಬ ಇರ್ತಾನೆ ಸಚಿನ್ ಅಂತ ಇರ್ತಾನೆ, ಅವನಿಗೆ ನೀರಾವರಿ ಮಂತ್ರಿ ಇಷ್ಟ ಇರುತ್ತೆ. ಹಾಗಾಗಿ ಅವ್ರಿಗೆ ಯಾವ್ದು ಇಷ್ಟ ಇರುತ್ತೋ
ಅದನ್ನೇ ಅದನ್ನು ಕೊಡ್ತಾ ಹೋಗ್ತೀವಿ. ಅದಾದ ನಂತರ ಒಂದು ಮೀಟಿಂಗ್ ಕರಿತೀವಿ. ಏನೇ ಸಮಸ್ಯೆಗಳಿತ್ತು ಅಂದರೆ ನೋಡ್ರಪ್ಪ, ನಿಮ್ಮ ಕೆಲಸಗಳು ಈ ಥರ ಇರುತ್ತೆ, ನೀವು ಈಗ ಮಾಡ್ತಾ ಹೋಗಬೇಕು. ನಾವುಗಳು ಮಾತ್ರ ಪಂಚಾಯಿತಿ ಎಲೆಕ್ಷನ್ಗೆ ವೋಟ್ ಹಾಕ್ತೀವಿ ಅಂತ ಅಂದ್ಕೊಂಡಿದ್ದು, ನಮ್ಮ ಮಕ್ಕಳೂ ವೋಟ್ ಹಾಕ್ತಾರೆ ಅಂತಂದರೆ ಭಾರಿ ಖುಷಿ ಆಯ್ತದೆ ಅಲ್ವಾ. ಈಗ ನಮ್ಮ ಪಿ ಡಿ ಓ ಸಂತೋಷ್ ಸರ್ ಅವರು ಮಕ್ಕಳು ಗ್ರಾಮ ಸಭೆಗೆ ಹೆಂಗೆ ತಯಾರಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡಕ್ಕೆ ಅಂತ ಬರ್ತಾವ್ರೆ, ಅದೇನು ಅಂತ ನೋಡ್ಕೊ ಬರವ ಅಲ್ವಾ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ನಾಗ್ ಅಂತ ಹೇಳಿ, ನಾನು ಹೆಚ್ಚರಿಕೋಟೆ ತಾಲೂಕು ತುಮಸೋಗೆ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇನ್ನು ಮಕ್ಕಳ ಗ್ರಾಮ ಸಭೆಯಲ್ಲಿ ಶಿಕ್ಷಕರ ಪಾತ್ರವೂ ಕೂಡ ಬಹು ಮುಖ್ಯ ಆಗಿರುತ್ತೆ. ಅಂದರೆ ಈ ಸಮಸ್ಯೆಗಳ ಬಗ್ಗೆ ಮಕ್ಕಳುಗಳಿಗೆ ಪೂರ್ವಭಾವಿಯಾಗಿಯೇ ಶಿಕ್ಷಕರು ಯಾವ ರೀತಿಯಾದ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕಾಗಿರುತ್ತೆ. ಅಂದರೆ ಕೆಲವು ಶಿಕ್ಷಕರು ಹೇಳ್ಕೊಡದೇ ಇರತಕ್ಕಂಥ ಕೆಲವೊಂದು ಅಂಶಗಳು ಕೂಡ ಮಕ್ಕಳುಗಳು ಗಮನಿಸಿರ್ತಾರೆ. ಸೊ ಹಾಗಾಗಿ ಮಕ್ಕಳುಗಳು ಕೂಡ ಅವರವ್ರದೇ ಆದಂಥ ವಿಭಿನ್ನವಾದ ಶೈಲಿಗಳಲ್ಲಿ ತಮ್ಮ ಸಮಸ್ಯೆಗಳನ್ನ ನಾಟಕದ ರೂಪದಲ್ಲಿ ತೋರಿಸೋದಾಗಿರ್ಬೋದು. ಈಗ ಉದಾಹರಣೆಗೆ ಒಂದು ಶಾಲೆಯಲ್ಲಿ ಒಂದು ಶೌಚಾಲಯದ ಕೊರತೆ ಇರಬೇಕಾದ್ರೆ ಮಕ್ಕಳುಗಳು ಯಾವ ರೀತಿ ಅದನ್ನು ಹೊರಗಡೆ ಹೋಗೋದೋ ಮಾಡೋದೋ, ಆ ಥರ ಒಂದು ವಿಚಾರಗಳನ್ನ ಅವ್ರದೇ ಆದಂತಹ ಒಂದು ನಾಟಕದ ರೂಪದಲ್ಲಿ ಆ ಒಂದು ಸಮಸ್ಯೆನ ತಿಳಿಸ್ಕೊಟ್ಟಿದ್ರು. ಇನ್ನು ಕೆಲವರು ಪಟ್ಟಿ ಮಾಡೋದ್ರ ಮುಖಾಂತರ ಈ ರೀತಿ ನಮಗೆ ಸಮಸ್ಯೆಗಳಿದೆ, ಶಿಕ್ಷಕರ ಕೊರತೆ ಇದೆ ಅಂತನೋ ಅಥವಾ ಶಾಲೆಯಲ್ಲಿಂತ ಸಮಸ್ಯೆಗಳಿದೆ ಅಂತನೋ ಅನ್ನೋದ್ರ ಮುಖಾಂತರನು ಕೂಡ ಅದನ್ನು ತಲುಪಿಸಿದರು. ಸೊ ಹಾಗಾಗಿ ಈ ಒಂದು ಮಕ್ಕಳ ಗ್ರಾಮ ಸಭೆಯಲ್ಲಿ ಪ್ರಮುಖವಾದ ಪಾತ್ರ ಮಕ್ಕಳುಗಳೇ ಆಗಿರ್ತಾರೆ. ಹಾಗಾಗಿ ಮಕ್ಕಳುಗಳು ಕೂಡ ಈ ಒಂದು ಗ್ರಾಮ ಸಭೆಗೆ ಸಂಬಂಧಪಟ್ಟಂತೆ ತಾವು ಏನೇನು ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತಮವಾಗಿರುತ್ತೆ, ಹಾಗೆ ತಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಪೂರ್ವಭಾವಿಯಾಗಿ ಅವರು ಕೂಡ ತಿಳ್ಕೊಂಡು ಈ ಒಂದು ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸಬೇಕು. ನಮ್ಮ ಪಿ ಡಿ ಓ ಸರ್ ಹೇಳೋದು ಕರೆಕ್ಟೇ, ನಮ್ಮೂರ್ ಶಾಲೆಗಳಲ್ಲೂ ಮಕ್ಕಳ ಗ್ರಾಮ ಸಭೆ ಮಾಡೋ ಕಡೆಗೆ ನಾವು ಯೋಚನೆ ಮಾಡಬೇಕು ಅಲ್ವಾ. ಹಂಗೆ ಮಕ್ಕಳ ಗ್ರಾಮ ಸಭೆಗೆ ಭಾಗವಹಿಸಿರೋ ಎಸ್ ಟಿ ಎಂ ಸಿ ಮೆಂಬರು ಮತ್ತೆ ಕಿಶೋರಿ ಮಕ್ಕಳು ಅವ್ರ ಅನುಭವನ ಹಂಚ್ಕೋಬೇಕು ಅಂತ ಬರ್ತಾವ್ರೆ, ಅವ್ರೇನ್ ಹೇಳ್ತಾರೆ ಅಂತ ನೋಡೋಣ ಅಲ್ವಾ. ನನ್ನ ಹೆಸರು ಟಿ ಅಂಕನಾಯಕ ಅಂತೇಳಿ, ತುಂಬಸೋಗೆ ಗ್ರಾಮದವರೇ. ತುಂಬಸೋಗೆ ಪ್ರೌಢಶಾಲೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೀನಿ. ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಆ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮಕ್ಕಳು ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ರು. ತಮ್ಮ ಮೂಲಭೂತ ಹಕ್ಕುಗಳು, ಮಕ್ಕಳ ಮೂಲಭೂತ ಹಕ್ಕುಗಳು ಅಂದರೆ ಶಿಕ್ಷಣ, ಸೈಕಲ್ ಸ್ಟ್ಯಾಂಡ್ ಆಗಿರ್ಬೋದು, ಒಂದು ಉತ್ತಮವಾದ ಶೌಚಾಲಯ ಆಗಿರ್ಬೋದು, ಒಂದು ಗಣಕಯಂತ್ರೀಕರಣ ಆಗಿರ್ಬೋದು, ಮತ್ತು ಒಂದು ಆಟೋ ಪೀಠೋಪಕರಣಗಳಾಗಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ರು ಮಕ್ಕಳು. ಮಕ್ಕಳ ಗ್ರಾಮ ಸಭೆ ಅಂದರೆ ಇಂಪಾರ್ಟೆಂಟಾಗಿ ಮಕ್ಕಳು ತಮ್ಮ ಮೂಲಭೂತ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಅವರೇ ಆದಂಥ ಒಂದು ಗ್ರಾಮ ಸಭೆನ ಸೇರಿಸೋಂಥ ಒಂದು ಪ್ರತಿಕ್ರಿಯೆ ಅದು. ಆ ಮಕ್ಕಳ ಜೊತೆಗೆ ನಾವು ಇನ್ಕ್ಲೂಡು ಆ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಿ ನಾವು ಅವರಿಗೆ ಸರ್ಕಾರದ ವತಿಯಿಂದ ಏನೇನು ನಿಮಗೆ ಸೌಲಭ್ಯ ಬರುತ್ತೆ ಅದನ್ನು ಮನಗಂಡು ಈ ಪಡ್ಕೊಳ್ಳೋ ಹಕ್ಕು ಯಾವ ರೀತಿ ಇದೆ ನಿಮ್ಗೆ ಅಂತ ಮಾರ್ಗಸೂಚನೆಗೆ ಅದರ ಮಕ್ಕಳ ಗ್ರಾಮ ಸಭೆ ಅಂತ ಹೇಳ್ಬೋದು. ಮಕ್ಕಳ ಗ್ರಾಮ ಸಭೆ ಯಾಕೆ ಮುಖ್ಯ ಅನ್ನೋದಾದರೆ ನನ್ನ ಪ್ರಕಾರ ಮಕ್ಕಳು ಶಿಸ್ತಲ್ದೇ ಆ ಮಕ್ಕಳಿಂದನೇ ಅವರ ಪೋಷಕರು ಕೂಡ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಮಕ್ಕಳ ಗ್ರಾಮ ಸಭೆ ಅಂತಂದಮೇಲೆ ನಾವು ಒಬ್ಬರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿರ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಮಕ್ಕಳಿಗೆ ಅಷ್ಟನ್ನು ಅರಿವಿರಲ್ಲ, ಅದನ್ನು ನಾವು ಮಕ್ಕಳಲ್ಲಿ ಅರಿವು ಮೂಡಿಸ್ಬೇಕು. ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊತ್ತಿರಲ್ಲ ಮಕ್ಕಳಿಗೆ. ಕೆಲವು ಗ್ರಾಮ ಪಂಚಾಯಿತಿಯಿಂದನೂ ಕೂಡ ಇಂತಿಷ್ಟು ಅಂದ್ಬಿಟ್ಟು ಮಕ್ಕಳಿಗೆ ಒಂದು ಎಸ್ ಎಲ್ ಸಿ ಇದಾಗಿರ್ಬೋದು ಒಂದು ಉನ್ನತ ಶಿಕ್ಷಣಕ್ಕೆ ಹೋಗೋಕ್ಕೆ ಗ್ರಾಮ ಪಂಚಾಯಿತಿ ಮುಖಾಂತರ ಪ್ರೇರೇಪಣೆ ನೀಡಬೇಕಾಗತ್ತೆ. ಒಂದು ಸಹಾಯಧನ ಇರ್ಬೋದು, ಈಗ ಏನೋ ಒಂದು ಮಗುಗೆ ಏನೋ ಫೀಜೇ ಕಟ್ಟೋಕ್ಕಾಗಲ್ಲ, ಅಂಥ ಮಕ್ಕಳು ಅರಿವಿನ ಪಡ್ಕೊಂಡು ಗ್ರಾಮ ಪಂಚಾಯಿತಿ ಕಡೆಯಿಂದ ಉನ್ನತ ಮಟ್ಟಕ್ಕೆ ಹೋಗೋಂಥ ವ್ಯವಸ್ಥೆ ಇರುತ್ತೆ ಅದು. ಹಾಗಾಗಿ ಗ್ರಾಮ ಸಭೆಗೆ ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು, ಜನಪ್ರತಿನಿಧಿಗಳು ಹೋಗಿ ಭಾಗವಹಿಸಿ ಮಕ್ಕಳಲ್ಲಿ ಅರಿವು ಮೂಡಿಸ್ಬೇಕು ಅನ್ನೋದು ನನ್ನ ಒಂದು ಭಾವನೆ. ರಾಜಕೀಯ ವ್ಯಕ್ತಿಗಳಾಗಿ ಇನ್ಕ್ಲೂಡ್ ನನ್ನ ಸೇರಿಸಿ ನಾವು ಮಕ್ಕಳಿಗೆ ಏನು ಭರವಸೆ ಕೊಡ್ತೀವಿ ಸಾಲಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು, ಆ ವಿಚಾರವಾಗಿ ನಾವು ಆದಷ್ಟು ಮಕ್ಕಳ ಜೊತೆ ಕೈ ಜೋಡಿಸಿ ಆ ಕಾರ್ಯಗತ ಮಾಡಬೇಕು. ಮಕ್ಕಳು ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿಲ್ಲ. ಅವರು ನಮ್ಮ ಮನೆಯವ್ರ ಪೇರೆಂಟ್ಸ್ ಜೊತೆಗೆ ಯಾವ ಥರ ಮಾತಾಡ್ತಾರೆ ಆ ರೀತಿ ನಾವು ಅವ್ರಿಗೆ ಪೇರೆಂಟ್ಸ್ ಅಂತ ತಿಳ್ಕೊಂಡು ನಮ್ಮ ಮನೇಲಿ ಈ ಥರ ಸೌಲಭ್ಯ ಇಲ್ಲ ಮಾಡಿಕೊಡಿ ಅಂತ ಕೇಳೋ ಮನೋಭಾವನೆ ಮಕ್ಕಳು ಬೆಳೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ಭಯ ಪಟ್ಕೊಳ್ದೇ ಕೇಳಬೇಕು ಅಂತ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ನನ್ನ ಹೆಸರು ಕಾವ್ಯ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು ದೊಡ್ಡ ಹೆಜ್ಜೂರು. ನನ್ನ ಹೆಸರು ವಿನೋದ, 8ನೇ ತರಗತಿ ಓದುತ್ತಿದ್ದೇನೆ ದೊಡ್ಡ ಹೆಜ್ಜೂರು. ಮಕ್ಕಳೆಲ್ಲ ಒಟ್ಟಾಗಿ ಸೇರ್ಕೊಂಡು ನಮ್ಮ ಸ್ಕೂಲಲ್ಲಿ ಏನೇನಿಲ್ಲ ಮತ್ತೆ ಏನೇನು ಆಗಬೇಕು ಅದನ್ನ ಎಲ್ಲ ಚರ್ಚೆ ಮಾಡೋದನ್ನ ನಾವು ಮಕ್ಕಳ ಗ್ರಾಮ ಸಭೆ ಅಂತ ಕರಿತೀವಿ. ಹಿಂದಿನ ವರ್ಷದವರೆಲ್ಲ ಭಾಗವಹಿಸಿದ್ರಾಗ ಅವ್ರನ್ನ ನೋಡ್ಕೊಂಡು ನಾನು ಈ ತರ ಭಾಗವಹಿಸ್ಬಿಟ್ಟು ನಾನು ಮಾತಾಡ್ಬೇಕಂತ ಅನ್ನಿಸ್ತು. ನನ್ಗೆ ಹೆಚ್ಚೆಮ್ಮೆ ಹೇಳ್ತಿದ್ರು ಯಾವ್ದಕ್ಕೂ ಭಯ ಪಡಬಾರ್ದು, ಎಲ್ಲನೂ ಮುನ್ನುಗ್ಗ ಮಾಡ್ಬೇಕು ಅಂತ ಹೇಳ್ತಿದ್ರು. ಅವಾಗ ಮಂತ್ರಿಮಂಡಲದಲ್ಲಿ ನಾನು ಭಾಗವಹಿಸ್ಬೇಕಂತ ಅನ್ನಿಸ್ತು.
ನಮಗೆ ಏನೇನು ಬೇಕು, ಏನೇನು ಸಮಸ್ಯೆ ಎಲ್ಲ ಪತ್ರದಲ್ಲಿ ಬರ್ಕೊಂಡು ಪಿ ಡಿ ಅವ್ರಿಗೆ ಎಲ್ಲರಿಗೂ ಕೇಳ್ತೀವಿ, ಅವ್ರು ಬಂದು ಮಾಡಿಕೊಡ್ತಾರೆ. ಅಲ್ಲಿ ಬುಕ್ಕಲ್ಲಿ ಬರ್ಕೊಂಡಿರ್ತೀವಲ್ಲ ಅದನ್ನ ಅವರು ಹೇಳ್ತಾರೆ. ಪಿ ಡಿ ಓ ಮತ್ತು ಸದಸ್ಯರುಗಳೆಲ್ಲ ಇರ್ತಾರಲ್ಲ, ಅವ್ರ ಜೊತೆ ಹೇಳಿದಾಗ ಅವರು ಆಯ್ತು ಹೋಗ್ರಪ್ಪ ಅಂತ ಕಳಿಸ್ತಾರೆ. ಮೊದಲು ಇಟ್ಟಿದ್ದು ಕಾಂಪೌಂಡದು ಗೇಟ್ ಮುರಿದೋಗಿತ್ತು ಅಂತ ಅದೊಂದು ಇಟ್ಟಿದ್ದು, ಮತ್ತು ಲೇಡಿ ಟೀಚರ್ಸ್ ಇತ್ತಿತ್ತಿಲ್ಲ ಅದಕ್ಕೆ ಅದೊಂದು ಬೇಡಿಕೆ ಇತ್ತು ನಮ್ಮದು. ಆಮೇಲೆ ಅಡುಗೆ ರೂಮ್ದು ಅಡುಗೆ ರೂಮು ಇಲ್ಲಿ ಈಗ ಮಾಡಿರೋದು ಬಿಟ್ಬಿಟ್ಟು ಬೇರೆ ಅಂಥವು ಮಾಡಬೇಕಂತ ಒಂದು ಇದಿತ್ತು, ಬೇಡಿಕೆ ಇತ್ತು. ಹೊಸದಾಗಿ ಅಡುಗೆ ರೂಮ್ ಕಟ್ಕೊಟ್ರು, ಗೇಟ್ದು ಬಾಗಿಲು ಸ್ವಲ್ಪ ಇದಾಗಿತ್ತು ಅದನ್ನ ಮಾಡಿಕೊಟ್ಟವ್ರೆ. ಲೇಡಿ ಟೀಚರ್ಸ್ ಬೇಕು ಅಂತ ಅಂದಿದ್ವಿ, ಅದನ್ನು ಮಾಡಿಕೊಟ್ರು. ಮೂರು ಜನ ಲೇಡಿ ಟೀಚರ್ಸ್ಗಳನ್ನ ಹಾಕ್ಕೊಟ್ಟಿದ್ದಾರೆ. ಮತ್ತೆ ಕಂಪ್ಯೂಟರ್ ಜಿತ್ತಿಲ್ಲ ಒಂದು, ಅದೊಂದು ತಂದುಕೊಟ್ರು. ಎದುರುಬೇಡಿ ಅಂತ ಎಲ್ಲ ಹೇಳ್ಬಿಟ್ಟು ನೀವು ಭಾಗವಹಿಸಿ 7ನೇ ಕ್ಲಾಸಲ್ಲಿ ಮಂತ್ರಿಮಂಡಲಕ್ಕೆ ನೀವು ಸೇರ್ಕೊಂಡು ಮಾತಾಡ್ಬೇಕಂತ ಎಲ್ಲ ಹೇಳ್ತೀವಿ. ನಮ್ಗೆ ಏನೇನು ಸಮಸ್ಯೆ ಇದೆ ಅದೆಲ್ಲನೇ ಪರಿಹಾರ ಮಾಡ್ಕೊಳ್ಳಕ್ಕೆ ಮಕ್ಕಳ ಗ್ರಾಮ ಸಭೆ ಭಾಗವಹಿಸ್ಬೇಕು. ವಾ, ಇಷ್ಟೊತ್ತಾದ್ರೂ ಪದನೇ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ ಸಿದ್ದಯ್ಯನವರು ನಾನು ಒಂದ್ ಪದ ಆಡ್ಬಿಡ್ತೀನಿ ಅಂತ ಅನ್ಕೊಂಡು ಬಂದವ್ರೆ, ಅವ್ರು ಏನ್ ಆಡ್ತಾವ್ರೆ ಅಂತ ನೋಡ್ಕ ಬರವಾ ಅಲ್ವಾ? ನನ್ನ ಹೆಸರು ಸಿದ್ದಯ್ಯ ಅಂತ. ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ, ಯಾರು, ಏನು, ಎಲ್ಲಿ, ಹೇಗೆ, ಯಾವಾಗ, ಯಾಕೆ, ಯಾರು, ಏನು, ಎಲ್ಲಿ, ಹೇಗೆ, ಯಾವಾಗ, ಪ್ರಶ್ನೆಯ ಮಾಡೋಣ ನಾವು ಉತ್ತರ ಪಡೆಯೋಣ, ಪ್ರಶ್ನೆಯ ಕೇಳೋಣ ನಾವು ಉತ್ತರ ಪಡೆಯೋಣ. ಹಸಿದ ಮಕ್ಕಳು ಚಿಂದಿ ಹಾಯುತ ಅಲೆ ಅಲೆದಾಡುವುದೇಕೆ, ಹಸಿದ ಮಕ್ಕಳು ಚಿಂದಿ ಹಾಯುತ ಅಲೆ ಅಲೆದಾಡುವುದೇಕೆ, ಓದುವ ಮಕ್ಕಳು ಶಾಲೆಯ ಬಿಟ್ಟು ಹೊರಬರುವುದು ಏಕೆ, ಓದುವ ಮಕ್ಕಳು ಶಾಲೆಯ ಬಿಟ್ಟು ಹೊರಬರುವುದು ಏಕೆ, ಯಾಕೆ, ಯಾರು, ಏನು, ಎಲ್ಲಿ, ಹೇಗೆ, ಯಾವಾಗ, ಪ್ರಶ್ನೆಯ ಕೇಳೋಣ ನಾವು ಉತ್ತರ ಪಡೆಯೋಣ, ಪ್ರಶ್ನೆಯ ಕೇಳೋಣ ನಾವು ಉತ್ತರ ಪಡೆಯೋಣ. ಶಿಕ್ಷಣ ಪಡೆಯುವುದು ನಮ್ಮಯ ಹಕ್ಕು, ದುಡಿಮೆಗೆ ದೂಡಿವಿರೇಕೆ, ಶಿಕ್ಷಣ ಪಡೆಯುವುದು ನಮ್ಮಯ ಹಕ್ಕು, ದುಡಿಮೆಗೆ ದೂಡಿವಿರೇಕೆ, ಎಳೆಯ ಜೀವಗಳು ಬೆಳೆಯ ಜೀವಗಳು ಬಾಲ್ಯವ ಕಸಿಬಿರಿ ಏಕೆ, ಎಳೆಯ ಜೀವಗಳು ಬೆಳವ ಜೀವಗಳು ಬಾಲ್ಯವ ಕಸಿಬಿರಿ ಏಕೆ, ಯಾಕೆ, ಯಾರು, ಏನು, ಎಲ್ಲಿ, ಹೇಗೆ, ಯಾವಾಗ, ಯಾಕೆ, ಯಾರು, ಏನು, ಎಲ್ಲಿ, ಹೇಗೆ, ಯಾವಾಗ, ಪ್ರಶ್ನೆಯ ಕೇಳೋಣ ನಾವು ಉತ್ತರ ಪಡೆಯೋಣ, ಪ್ರಶ್ನೆಯ ಕೇಳೋಣ ನಾವು ಉತ್ತರ ಪಡೆಯೋಣ, ಪ್ರಶ್ನೆಯ ಕೇಳೋಣ ನಾವು ಉತ್ತರ ಪಡೆಯೋಣ, ನಾವು ಉತ್ತರ ಪಡೆಯೋಣ. ಈ ಪದ ಕೇಳಿಸ್ಕೊತಾ ಇದ್ರೆ ನಾವುವೆ ನಮ್ಮ ನಮ್ಮ ಮಕ್ಕಳಿಗೆ ಅವ್ರ ಹಕ್ಕುಗಳನ್ನ ಪಡ್ಕೊಳ್ಳೋ ಕಡೆಗೆ ಯೋಚನೆ ಮಾಡೋ ಥರ ಮಾಡಬೇಕು ಅಂತ ಅನ್ನಿಸ್ತದೆ. ಹಂಗೆ ಈಗ ಪ್ರಕ್ರಿಯೆ ಫಾರ್ ಚೇಂಜ್ ಸಂಸ್ಥೆನಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡೋರೆ ಅಂತ ನೋಡ್ಕೊಬರವ ಅಲ್ವಾ? ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಶಿರಿಯೂರು, ಮುಳ್ಳೂರು, ಅತ್ತಿಗುಪ್ಪೆ ಮತ್ತು ಹೆಜ್ಜೋಡ್ಲು ಗ್ರಾಮಗಳಲ್ಲಿ ಕಿಶೋರಿಯರಿಗೆ ಕಂಪ್ಯೂಟರ್ ತರಬೇತಿ ನೀಡುವುದರ ಜೊತೆಗೆ ಸೃಷ್ಟಿ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ತರಬೇತಿಗೆ ಬೇಕಾದ ಸಾಮಗ್ರಿಗಳ ಬಗ್ಗೆ ಚರ್ಚಿಸಲಾಯಿತು. ಮುಳ್ಳೂರು ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಲಕ್ಕನಕೊಪ್ಪಲು ಗ್ರಾಮದಲ್ಲಿ ಏರ್ಪಡಿಸಿದ್ದ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೇದರ್ ಅವರು ಭಾಗವಹಿಸಿ ಮಂಡಿ ನೋವಿಗೆ ಕಾರಣ ಮತ್ತು ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸಿದರು. ಯುಎನ್ ವಿಮೆನ್ನಿಂದ ಬಂದಿದ್ದ ಅತಿಥಿ ಮುಳ್ಳೂರು, ಹುಣಸೂರು, ಭರತವಾಡಿ, ತುಂಬಸೋಗೆ ಮತ್ತು ಹೆಚ್ ಡಿ ಕೋಟೆಯಲ್ಲಿರುವ ನಮ್ಮ ಮಾಹಿತಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಸಂಘದ ಮಹಿಳೆಯರ ಜೊತೆ ಚರ್ಚೆ ನಡೆಸಿದರು. ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಈ ತಿಂಗಳು ನೋಡೋ ಸಕಿನ ಮುಗಿಸೋಣ ಅಲ್ವಾ? ಬರದ ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಸೋಮಸುಂದರ್, ಸಿಬಿ ಪ್ರಭಾರಿ ಮುಖ್ಯ ಶಿಕ್ಷಕರು ದೊಡ್ಡಯಜ್ಜೂರು, ಸಂತೋಷ್ ನಾಗ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತುಂಬಸೋಗೆ, ಡಾಕ್ಟರ್ ವೇದ ಆಯುರ್ವೇದ ವೈದ್ಯರು ಉಂಡುವಾಡಿ, ಟಿ ಅಂಕನಾಯಕ ತುಂಬಸೋಗೆ, ವಿನೋದ ಮತ್ತು ಕಾವ್ಯ ಸರ್ಕಾರಿ ಪ್ರೌಢಶಾಲೆ ದೊಡ್ಡಯಜ್ಜೂರು, ಸಿದ್ದಯ್ಯ ಸಂಪನ್ಮೂಲ ವ್ಯಕ್ತಿ ಅಬ್ದುಲ್ ನಜೀರ್ ಸಾಬ್ ಸಂಸ್ಥೆ, ಲಕ್ಕನಕೊಪ್ಪಲು ಗ್ರಾಮದ ಗ್ರಾಮಸ್ಥರು,
ಮುಳ್ಳೂರು, ಅತ್ತಿಗುಪ್ಪೆ, ಹೆಜ್ಜೋಡ್ಲು ಮತ್ತು ಶಿರಿಯೂರು ಗ್ರಾಮದ ಕಿಶೋರಿಯರು ಹಾಗೂ ನಮ್ಮ ಮಾಹಿತಿ ಕೇಂದ್ರಗಳು. ಧನ್ಯವಾದಗಳು.